ಅವರ ಸಿನಿಮಾದಿಂದ ಹೊಂಬಾಳೆ ಪ್ರೊಡಕ್ಷನ್ ಲಾಂಚ್ ಆಯಿತು. ಮುಂದಿಂದಲೇ ಸಿನಿಮಾದಿಂದ ಈಗ ಅವ್ರದ್ದೇ ಪ್ರೊಡಕ್ಷನ್ ಮೂಲಕ ಯುವರಾಜ್ ಅವರು ಲಾಂಚ್ ಆಗ್ತಾ ಇದೆ. ಸರ್, ತುಂಬ ಖುಷಿ ಇದೆ. ಈಗ ಬಾಸ್ ಆದಮೇಲೆ ಒಂದು ರಾಜ್ಕುಮಾರ್ ಅಂತ ಒಂದು ದೊಡ್ಡದಾದ ಒಂದು ಟೈಟಲ್ ಉಳಿಸ್ಕೊಟ್ಟಂಥ ಸಂತೋಷ್ ಆನಂದ್ರಮ್ ಅವರು, ಯುವರಾಜ್ ಕುಮಾರ್ ಅವರು ನಮ್ಮ ರಾಜವಂಶದ ಮುಂದಿನ ಪಟ್ಟಾಧಿಕಾರಿ, ರಾಜವಂಶದ ಕುಡಿ ನಮ್ಮ ಬಾಸ್ ಯುವ ಬಾಸ್ ಅವ್ರದ್ದು ಮೂವಿ ಮಾಡ್ತಾ ಇರೋದು ನಮಗೆ ಖುಷಿ ಇದೆ. ಅಂಥ ರಾಜ್ಕುಮಾರ್ ಅಂತ ಒಳ್ಳೆ ಟೈಟಲ್ ಉಳಿಸ್ಕೊಂಡ ಸಂತೋಷ್ ಆನಂದ್ರಮ್ ಅವರು ಯುವರಾಜ್ ಕುಮಾರ್ ಅವರಿಗೆ ಡೈರೆಕ್ಟ್ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ. ಬಟ್ ಕಾಯ್ತಾ ಇದ್ದೀವಿ ಮೂವಿಗೆ. ಮೂವಿ ಟೈಟಲ್ ಜೊತೆಗೆ ಬರುತ್ತೆ ಅಂದ್ಕೊಂಡಿದ್ವಿ, ಬಟ್ ಮೂವಿ ಟೈಟಲ್ ಬೇರೆ ಏನೋ ಇದೆ ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಪೋಸ್ಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಿಂಗಾಗಿ ಯೂತ್ ಓರಿಯೆಂಟೆಡ್ ಫಿಲಮ್ ಅಂತಲೇ ಗೊತ್ತಾಗ್ತಾ ಇದೆ. ಆ ಜಾಕೆಟು, ಆ ಲುಕ್ಕಲ್ಲೆಲ್ಲ ಮೂವಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಮೂವಿ ಯಾವಾಗ ಪೋಸ್ಟ್ ಅನೌನ್ಸ್ ಆಗುತ್ತೆ ಅಂತ ಅವರು ಸರ್ಪ್ರೈಸ್ ಕೊಟ್ಟಾಗ ಹೊಂಬಾಳೆ ಇಲ್ಲೇ ರಿಲೀಸ್ ಇವ್ರದೇ ಅಂತ ಒಂದು ಇದು ಮಾಡಿಕೊಂಡು ನಾವೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಅಮ್ಮವ್ರಾಗಿರ್ಬೋದು, ಅಪ್ಪಾಜಿ ಆಗಿರ್ಬೋದು, ಅಪ್ಪು ಬಾಸ್ ಅವರ ಆಶೀರ್ವಾದದಿಂದನೇ ಒಂದು ಪೋಸ್ಟರ್ ಬರಲಿ ಅಂದ್ಬಿಟ್ಟು ನಾವು ಅಭಿಮಾನಿಗಳು ಇಲ್ಲಿ ಬಂದು ಬಿಡುಗಡೆ ಮಾಡಿದ್ದೀವಿ ಸರ್.